ನಮಸ್ಕಾರ ವೀಕ್ಷಕರೇ. HSRP ನಂಬರ್ ಅಳವಡಿಕೆ ಬಗ್ಗೆ ಮಹತ್ವದ ಆದೇಶ ಕೊಟ್ಟ ಹೈಕೋರ್ಟ್. ವಾಹನ ಸವಾರರು ನಿರಾಳ. ಬನ್ನಿ ವೀಕ್ಷಕರೇ, ವಾಹನ ಸವಾರರಿಗೆ ಇಲ್ಲಿದೆ ಭರ್ಜರಿಸಿ ಸುದ್ದಿ. HSRP ನಂಬರ್ ಪ್ಲೇಟ್ ಅಳವಡಿಕೆ ಬಗ್ಗೆ ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದ್ದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ನಿಮಗೆಲ್ಲ ತಿಳಿದಿರುವಂತೆ 2019 April 1 ಮೊದಲು ನೋಂದಾಯಿಸಲಾದ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳು ಅಂದರೆ HSRP ನಂಬರ್ ಪ್ಲೇಟನ್ನು ಅಳವಡಿಸಲು ಕೊನೆಯ ದಿನಾಂಕವನ್ನು July 4 ವಿಸ್ತರಣೆ ಮಾಡಲಾಗಿದೆ. ಇದು ವಾಹನ ಸವಾರರಿಗೆ ಭರ್ಜರಿ ಸುದ್ದಿಯಾಗಿದೆ. HSRP ನಂಬರ್ ಪ್ಲೇಟ್ ಅಳವಡಿಸದ ವಾಹನ ಮಾಲೀಕರ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಂತೆ ಈ ಮೊದಲು ಹೊರಡಿಸಿದ್ದ ಆದೇಶವನ್ನು ಹೈಕೋರ್ಟ್ ಇದೇ July 4 ವಿಸ್ತರಣೆ ಮಾಡಿಸಿ ಆದೇಶವನ್ನು ಹೊರಡಿಸಿದೆ. ಈ ಮೊದಲು HSRP ನಂಬರನ್ನು ಅಳವಡಿಸಿಕೊಳ್ಳದ ವಾಹನ ಸವಾರರ ವಿರುದ್ಧ June 12 ಯಾವುದೇ ಕಠಿಣ ಕ್ರಮ ತೆಗೆದುಕೊಳ್ಳಬಾರದೆಂದು ಹೈಕೋರ್ಟ್ ಸೂಚನೆಯನ್ನು ನೀಡಿತ್ತು. ಈಗ ಇನ್ನೂ ಬಹಳಷ್ಟು ವಾಹನ ಸವಾರರು HSRP ನಂಬರ್ ಪ್ಲೇಟನ್ನು ಅಳವಡಿಸದೇ ಇರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಈ ದಿನಾಂಕವನ್ನು July 4 ವಿಸ್ತರಣೆ ಮಾಡಿದೆ. ಹಳೆಯ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಕಡ್ಡಾಯ ಮಾಡಿರೋ ಬಗ್ಗೆ HSRP ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತು ಇತರರು ಮೇಲ್ಮನವಿಯನ್ನು ಸಲ್ಲಿಸಿದ್ದವು. HSRP ತಯಾರಿಸುವ BND ಎನರ್ಜಿ ಲಿಮಿಟೆಡ್ ಕಂಪನಿ ಅವಧಿ ವಿಸ್ತರಣೆ ಮಾಡಲು ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿತ್ತು. ದೇಶದಲ್ಲಿ ಕೋಟ್ಯಂತರ ವಾಹನಗಳಿದ್ದು ಒಂದೇ ಬಾರಿ ಎಲ್ಲರಿಗೂ HSRP ನಂಬರನ್ನು ಅಳವಡಿಸುವುದು ತುಂಬ ಕಷ್ಟ. ಇದಕ್ಕಾಗಿ ವಾಹನ ಸವಾರರಿಗೆ ಇನ್ನೂ ಒಂದಿಷ್ಟು ಸಮಯ ಅವಕಾಶವನ್ನು ನೀಡಬೇಕೆಂದು ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದು, ಹೈಕೋರ್ಟ್ ಈ ಮನವಿಯನ್ನು ಪುರಸ್ಕರಿಸಿ July 4 ಅವಧಿಯನ್ನು ವಿಸ್ತರಣೆ ಮಾಡಿದೆ. ಹಾಗಾದರೆ ಬನ್ನಿ, ಯಾರೆಲ್ಲ HSRP ನಂಬರ್ ಪ್ಲೇಟನ್ನು ಇದುವರೆಗೂ ಪಡೆದಿಲ್ಲವೋ ಅವರು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಇದನ್ನು ಪಡೆಯುವುದು ಹೇಗೆ ನೋಡೋಣ. ಮೊದಲಿಗೆ ನೀವು ಇಲಾಖೆಯ ವೆಬ್ಸೈಟ್ ಆದಂಥ https://transport.karnataka.gov.in ಅಥವಾ www.siam.in ಜಾಲತಾಣಕ್ಕೆ ಭೇಟಿ ನೀಡಿ HSRP ಪಡೆಯಲು ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲು ಬುಕ್ HSRP ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ನಿಮ್ಮ ವಾಹನ ತಯಾರಕರನ್ನು ಆಯ್ಕೆ ಮಾಡಿ ವಾಹನದ ಮೂಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತದೆ. ನಂತರ ನಂಬರ್ ಪ್ಲೇಟ್ ಬದಲಾಯಿಸಲು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಹತ್ತಿರವಿರುವ ಡೀಲರ್ ಸ್ಥಳವನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ವಾಹನಕ್ಕೆ ಸಂಬಂಧಪಟ್ಟಂಥ HSRP ನಂಬರ್ ಪ್ಲೇಟನ್ನು ಪಡೆಯಲು ನಿಗದಿಪಡಿಸಿದ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ನೀವು ಪೇ ಮಾಡಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಹಾಕಿ ಸಬ್ಮಿಟ್ ಕೊಡಬೇಕಾಗುತ್ತದೆ. ಅದೇ ರೀತಿ HSRP ಅಳವಡಿಕೆಯ ದಿನಾಂಕ ಮತ್ತು ಸಮಯವನ್ನು ಸಹ ಆಯ್ಕೆ ಮಾಡಲು ನಿಮಗೆ ಅವಕಾಶ ನೀಡಿದ್ದು, ಖಾಲಿ ಇರುವ ದಿನಾಂಕಗಳನ್ನು ಅಲ್ಲಿ ತೋರಿಸಲಾಗುತ್ತದೆ. ನಿಮಗೆ ಯಾವುದು ಸೂಕ್ತವೋ ಆ ದಿನಾಂಕನ ಆಯ್ಕೆ ಮಾಡಿ ದಿನಾಂಕ ಮತ್ತು ಸಮಯವನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ವಾಹನ ಸವಾರರಿಗೆ ಸಿಕ್ಕಿರುವಂಥ ಖುಷಿ ಸುದ್ದಿಯ ಬಗ್ಗೆ ಮಾಹಿತಿ. ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ತಪ್ಪದೇ ಲೈಕ್ ಮಾಡಿ. ಅದೇ ರೀತಿ ತಪ್ಪದೇ ನಮ್ಮ ಚಾನಲನ್ನು ಫಾಲೋ ಮಾಡಿ. ರಾಜ್ಯದ ಪ್ರತಿಯೊಬ್ಬ ವಾಹನ ಸವಾರರಿಗೆ ತಲುಪೋರಿಗೂ ಈ ವಿಡಿಯೋವನ್ನು WhatsApp, Facebook ಮುಂತಾದ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಶೇರ್ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಳಿ.